ಯೋಚನೆ ಬರುವ ಮೊದಲೇ ನಾನು ತಾಯಿಯಾಗಿದ್ದೇನೆ ಸ್ವಾಮಿ. ಯಾವ ತಾಯಿ ತಾನೇ ತನ್ನ ಪುತ್ರನ ಉನ್ನತ ಸ್ಥಾನಕ್ಕೇರುವುದನ್ನು ನೋಡಲು ಬಯಸುವುದಿಲ್ಲ ಹೇಳಿ? ಅದಕ್ಕೂ ಇದಕ್ಕೂ ಹೇಗೆ ಸಂಬಂಧ ಕಲ್ಪಿಸುತ್ತಿರುವೆ? ಸಹೋದರನ ಸ್ಥಾನ ತುಂಬಲು ಇನ್ನಾರೂ ಯೋಗ್ಯತೆಯನ್ನು ಹೊಂದಿಲ್ಲ. ಉಳಿದವರು ಅಶಕ್ತರು ಎಂದ ಮೇಲೆ ಸಶಕ್ತನಾದವನ ರಕ್ಷಣೆಯ ಬಗ್ಗೆ ಗಮನ ಕೊಡದೆ ಅವನ ಮರಣದ ಬಗ್ಗೆ ಏಕೆ ಯೋಚಿಸುತ್ತಿರುವೆ? ನನ್ನ ಮಹದಾಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಹ್ಲಾದನು ಮೃತಪಟ್ಟರೆ ಇಡೀ ಅಸುರಕುಲದ ಸಿಂಹಾಸನ ನನ್ನ ಪುತ್ರನದೇ. ನನ್ನ ಪುತ್ರನೇ ಮುಂದೆ ಸಂಪೂರ್ಣ ಅಸುರಕುಲಕ್ಕೆ ಸಾಮ್ರಾಟನಾಗುತ್ತಾನೆ. ಆಗ ಇಡೀ ಅಸುರಕುಲದಲ್ಲಿ ನನ್ನದೇ ಅಧಿಕಾರ, ನನ್ನದೇ ಅಧಿಕಾರ, ನನ್ನ ಮಾತೇ ಶಾಸನವಾಗುತ್ತದೆ. ಎಲ್ಲವೂ ನನ್ನದೇ, ಎಲ್ಲವೂ ನನ್ನದೇ. ಪ್ರಹ್ಲಾದ ಕುಮಾರನಿಗೆ ಹೇಗೆ ತಿಳಿ ಹೇಳುವುದು? ಸರ್ವ ಲೋಕಗಳಲ್ಲಿ ದೇವಾನು ದೇವತೆಗಳ ಆದಿ ಆಗಿ ಸಮಸ್ತ ಸೃಷ್ಟಿಯಲ್ಲಿ ಎಲ್ಲೆಡೆಯೂ ನನ್ನ ಮೇಲೆ ಭೀತಿ ಇದೆ. ಗ್ರಹಗಳ ಗ್ರಹಚಾರ ಬಿಡಿಸಿ ನನ್ನ ಗುಲಾಮರಾಗಿಸಿಕೊಂಡಿದ್ದೇನೆ. ನನ್ನ ಹೆಸರು ಕೇಳಿದರೆ ಸಾಕು, ಗಣಗಣನೆ ನಡುಗುವ ಸ್ಥಿತಿ ನಿರ್ಮಾಣ ಮಾಡಿದ್ದೇನೆ. ಭೂಮಂಡಲದಲ್ಲಿ ಎಲ್ಲರೂ ಈಗ ನನ್ನನ್ನೇ ದೇವರು ಎಂದು ಪೂಜಿಸುತ್ತಿದ್ದಾರೆ. ಪೂಜಿಸದೆ ಇನ್ನೇನು ಮಾಡುತ್ತಾರೆ? ಈಗ ನಾನೇ ದೇವರು, ನನ್ನಿಂದಲೇ ಆದಿ, ನನ್ನಿಂದಲೇ ಅಂತ್ಯ. ಆದರೆ ನನ್ನ ಪುತ್ರನೇ ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲವಲ್ಲ. ಅವನ ಮಸ್ತಕದಲ್ಲಿ ನಾನು ಕೇವಲ ಒಬ್ಬ ಸಾಮ್ರಾಟನೆಂಬ ಚಿತ್ರಣವಿರುವಂತಿದೆ. ನಾನು ಕೇವಲ ಸಾಮ್ರಾಟನಲ್ಲ, ಈ ಸೃಷ್ಟಿಯನ್ನೇ ಆಳುವ ಜಗದೊಡೆಯ ಎಂದು ಹೇಗೆ ಅರ್ಥ ಮಾಡಿಸುವುದು? ಹೇಗೆ ಅರ್ಥ? ವಿಪ್ರಚಿತೆ, ವಿಪ್ರಚಿತೆ ಹೇಳಿ ದಾನವೇಂದ್ರ. ಅಲ್ಲಿ ನೋಡು, ಏನೋ ಅನೂಹ್ಯವಾದದ್ದು ನಡೆಯುತ್ತಿರುವಂತೆ ಭಾಸವಾಗುತ್ತಿದೆ. ಹೌದು, ವಿಚಿತ್ರವಾಗಿದೆ. ಆ ಕಾಡಿನಲ್ಲಿ, ಅದು ಈ ಸಮಯದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೀಗಿಂದೀಗಲೇ ಗೊತ್ತಾಗಬೇಕು. ನಮ್ಮ ವಿರುದ್ಧ ಯಾರಾದರೂ ಷಡ್ಯಂತ್ರ ರೂಪಿಸುವ ಸಾಧ್ಯತೆಗಳಿರುತ್ತವೆ. ಅಪ್ಪಣೆ ದಾನವೇಂದ್ರ, ನಾನೀಗಲೇ ಸೈನಿಕರೊಡನೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬರುತ್ತೇನೆ.